ಇವರಿಬ್ಬರನ್ನು ಕೂಡ ಆಂಟಿ ಡಿಫೆಕ್ಷನ್ ಲಾ ಆಫ್ 10th ಸ್ಕೆಡ್ಯೂಲ್ ಶುಡ್ ನಾಟ್ ಬಿಕಮ್ ಎ ಮಾನ್ಸ್ಟ್ರಸ್ ಲಾ ಅಟ್ ದಿ ಹ್ಯಾಂಡ್ಸ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಟು ಬಿ ಯೂಸ್ಡ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಕರ್ಟೈನ್ ದ ಡಿಸೆಂಟ್ ವಾಯ್ಸ್ ಇನ್ ದಿ ಪೊಲಿಟಿಕಲ್ ಪಾರ್ಟೀಸ್. ದಿಸ್ ಈಸ್ ಮೈ ಸ್ಟ್ಯಾಂಡ್. ಇಫ್ ನಾಟ್ ದೇರ್ ಇಸ್ ಅ ಸೀರಿಯಸ್ ಥ್ರೆಟ್ ಫಾರ್ ದಿ ಗ್ರೋತ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ಇಂಟರ್ನಲ್ ಡೆಮಾಕ್ರಸಿ ವಿದಿನ್ ದ ಪೊಲಿಟಿಕಲ್ ಪಾರ್ಟೀಸ್ ಆಸ್ ದಿಸ್ ಕಾನ್ಸ್ಟಿಟ್ಯೂಟ್ಸ್ ದಿ ಫಲ್ಕ್ರಮ್ ಆಫ್ ದಿ ಫೌಂಡೇಶನ್ಸ್ ಆಫ್ ಡೆಮಾಕ್ರಸಿ ಇನ್ ಎ ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಿಸ್ಟಮ್. ದಿಸ್ ಈಸ್ ಮೈ ಕನ್ವಿನ್ಸ್ಡ್ ಒಪಿನಿಯನ್. ಐ ಪ್ರೊಸೀಡ್ ಟು ಪಾಸ್ ದಿ ಫಾಲೋಯಿಂಗ್ ಆರ್ಡರ್. ಐ ದೇರ್ ಫಾರ್ ಹೋಲ್ಡ್ ದಟ್ ದ ರೆಸ್ಪಾಂಡೆಂಟ್ ನಂಬರ್ 1 ಶ್ರೀ ರಮೇಶ್ ಎಲ್ ಜಾರಕಿಹೊಳಿ, ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫ್ರಮ್ ನಂಬರ್ 9 ಗೋಕಾಕ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ, ಅಂಡ್ ರೆಸ್ಪಾಂಡೆಂಟ್ ನಂಬರ್ 2 ಶ್ರೀ ಮಹೇಶ್ ಈರನಗೌಡ ಕುಮಟಹಳ್ಳಿ, ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಂಬರ್ 3 ಅಥನಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ, ಹ್ಯಾವ್ ಇನ್ಕರ್ಡ್ ಡಿಸ್ಕ್ವಾಲಿಫಿಕೇಶನ್ ಫಾರ್ ಬೀಯಿಂಗ್ ಎ ಮೆಂಬರ್ ಆಫ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ಟರ್ಮ್ಸ್ ಆಫ್ ಪ್ಯಾರಾಗ್ರಾಫ್ 2(1)(a) ಆಫ್ ದಿ 10th ಸ್ಕೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ರೆಡ್ ವಿತ್ ಆರ್ಟಿಕಲ್ 191(2) ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಬೋತ್ ದಿ ರೆಸ್ಪಾಂಡೆಂಟ್ಸ್ ದಸ್ ಸೀಸ್ ಟು ಬಿ ದ ಮೆಂಬರ್ಸ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿತ್ ಇಮ್ಮಿಡಿಯೇಟ್ ಎಫೆಕ್ಟ್ ಫ್ರಮ್ ದಿಸ್ ಡೇಟ್ ದಟ್ ಈಸ್ 25/7/2019 ಟಿಲ್ ದಿ ಎಕ್ಸ್ಪೈರಿ ಆಫ್ ದಿ ಟರ್ಮ್ ಆಫ್ ದಿಸ್ ಅಸೆಂಬ್ಲಿ ದಟ್ ಈಸ್ 15th ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಕರ್ನಾಟಕ. ಸೆವರಲ್ ಪೀಪಲ್ ಆರ್ ಟ್ರೈಂಗ್ ಟು ಗಿವ್ ಡಿಫರೆಂಟ್ ಇಂಟರ್ಪ್ರಿಟೇಷನ್ಸ್ ಟು 164(b). ಅವರು ಮತ್ತೆ ಪುನಃ ರಿಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು ಅದು ನೋ. ಯಾರು ಪಕ್ಷಾಂತರ ನಿಷೇಧ ಮಸೂದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ, ಅದರ ಕಾರಣದಿಂದಾಗಿ ಅನರ್ಹತೆಗೆ ಒಳಗಾಗಿರ್ತಾರೆ, ಅವರಿಗೆ ಪ್ರಜಾಪ್ರತಿನಿಧಿ ಕಾಯ್ದೆಗಿಂತ ವಿಭಿನ್ನವಾಗಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ಗಿಂತ ವಿಭಿನ್ನವಾಗಿ ಆ ಸಭೆಯ ಆಯುಸ್ಸು ಏನಿರುತ್ತೆ, ಟರ್ಮ್ ಆಫ್ ದಿ ಹೌಸ್, ಅಲ್ಲಿಯವರಿಗೆ ಪುನಃ ಯಾವುದೇ ರೂಪದಲ್ಲಿ ಆ ಸದನಕ್ಕೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಇರಕೂಡದು. ವಕೀಲರು ಪಾಂಡಿತ್ಯ ಇರ್ತಕ್ಕಂಥವರು ಶಾಸನವನ್ನು ಹೇಗೆ ಬೇಕಾಗಿದ್ದರೆ ಹಾಗೆ ಇಂಟರ್ಪ್ರಿಟ್ ಮಾಡ್ತಕ್ಕಂಥದ್ದಲ್ಲ. ದಿ ಮೇನ್ ಪರ್ಪಸ್ ವೈ ದಿಸ್ ಲಾ ವಾಸ್ ಇನ್ಸ್ಟಿಟ್ಯೂಟೆಡ್, ಡಾಕ್ಟರ್ ಮಧುದಂಡಾವತರ್, ಪ್ರೊಫೆಸರ್ ಮಧುದಂಡಾವತರ್, ಹೀ ವಾಸ್ ಎ ಪ್ರೊಫೆಸರ್ ಇನ್ ನ್ಯೂಕ್ಲಿಯರ್ ಫಿಸಿಕ್ಸ್ ವೈಲ್ ಹಿ ವಾಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ವೆನ್ ಎವರ್ ಹಿ ವೆಂಟ್ ಬ್ಯಾಕ್ ಟು ಬಾಂಬೆ, ವೆನ್ ಹಿ ಫೌಂಡ್ ಟೈಮ್ ಹಿ ವುಡ್ ಗೋ ಅಂಡ್ ಟೀಚ್ ದಿ ಸ್ಟೂಡೆಂಟ್ಸ್ ಇನ್ ದಿ ಕಾಲೇಜ್ ಅಂಡ್ ಕಮ್ ಬ್ಯಾಕ್. ಅವರು ಸಾಯೋವರಿಗೆ ಅವರು ತಮ್ಮ ಖಾದಿ ಬಟ್ಟೆಗಳನ್ನು ತಾವೇ ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಸಚ್ ಎ ಗ್ರೇಟ್ ಗಾಂಧಿಯನ್. ಪಾರ್ಲಿಮೆಂಟ್ ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ದಟ್ ಹ್ಯಾಪನ್ ಟು ಬಿ ಇನ್ಸಿಡೆಂಟಲ್ಲಿ ದಿ ಮಾರ್ಟಿಯರ್ಸ್ ಡೇ 30th January. ಅವ್ರು ಹೇಳ್ತಾರೆ, ನಾವು ಇವತ್ತು ಗಾಂಧೀಜಿಯವರಿಗೆ ಏನು ಗೌರವ ಸಲ್ಲಿಸಿದ್ದೇವೆ, ದಟ್ಸ್ ಓನ್ಲಿ ಸೆರೆಮೋನಿಯಲ್. ಈ ಶಾಸನವನ್ನು ನಾವು ಪಾಸ್ ಮಾಡಿದರೆ ದಟ್ ವಿಲ್ ಬಿ ದಿ ರಿಯಲ್ ಟ್ರಿಬ್ಯೂಟ್ ಟು ಮಹಾತ್ಮ ಗಾಂಧಿ ಅಂತ ಎ ಮ್ಯಾನ್ ಲೈಕ್ ಪ್ರೊಫೆಸರ್ ಮಧು ದಂಡಾವತೆ ಹ್ಯಾಸ್ ಸೆಡ್. ಆ ಶಾಸನವನ್ನು ಈ ಎಸ್ಕೇಪಿಂಗ್ ರೂಟ್ಸ್ ಇಟ್ಕೊಂಡು ಹೆಲ್ತ್ ಸರ್ಟಿಫಿಕೇಟ್ ಕಳಿಸೋದು, ಸ್ಪೆಷಲ್ ಫ್ಲೈಟಲ್ಲಿ ಬರೋದು, 164(4)ಅಲ್ಲಿ ಹೇಳುತ್ತೆ ನಾನು ರಿಎಲೆಕ್ಷನ್ಗೆ ಬರ್ಬೋದು ಅಂತ ಹೇಳೋದು, ನಥಿಂಗ್ ವಿಲ್ ವರ್ಕ್. ದಿಸ್ ಈಸ್ ಎ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ, ನಾಟ್ ಅನ್ ಎಕ್ಸ್ಕ್ಲೂಸಿವ್ ಜುಡಿಷಿಯಲ್ ಅಥಾರಿಟಿ. ನಾನು ಈ ವಿಚಾರಗಳನ್ನು ಇತ್ಯರ್ಥ ಮಾಡುವಾಗ ಒಂದು ಸಾಮಾನ್ಯ ಕೌಟುಂಬಿಕ ಹಿನ್ನೆಲೆಯಿಂದ ರಾಜಕಾರಣಕ್ಕೆ ಬಂದು ಇಲ್ಲಿಯವರಿಗೆ ತಲುಪಿರ್ತಕ್ಕಂಥವನು, ಜನರ ಆಸೆಗಳು ನಮ್ಮ ಬಗ್ಗೆ ಏನಿರುತ್ತೆ, ಅಭಿಪ್ರಾಯಗಳೇನಿರುತ್ತೆ, ನಿರೀಕ್ಷೆಗಳೇನಿರುತ್ತೆ, ನಮ್ಮ ಕರ್ತವ್ಯಗಳೇನಿರುತ್ತೆ, ನಾವು ತಪ್ಪಿದಾಗ ಅವ್ರಿಗೆ ಯಾವ ರೀತಿಯ ಮನೋಸ್ಥಿತಿ ಅವ್ರದ್ದಿರುತ್ತೆ, ಎಷ್ಟು ಆತಂಕಕ್ಕೆ ಒಳಗಾಗಿರ್ತಾರೆ, ಎಷ್ಟು ಉದ್ವಿಗ್ನತೆಗೆ ಒಳಗಾಗಿರ್ತಾರೆ ಅನ್ನುವುದನ್ನು ಎಲ್ಲವನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ನಾನು ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯಲ್ಲಿ ನಾನು ನನ್ನ ಕರ್ತವ್ಯವನ್ನು ವಿಚರಿಸಿದೇ ಸರಿಯಾಗಿ ಮಾಡಲಿಲ್ಲ ಅಂತಕ್ಕಂಥ ಅನುಮಾನ ಬರಬಾರ್ದು. ಇದರಲ್ಲಿ ಪಕ್ಷದ ಪ್ರಶ್ನೆ ಇಲ್ಲ, ಯಾರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದಿಲ್ಲ, ನಿಧಾನನೂ ಇಲ್ಲ, ಅರ್ಜೆಂಟೂ ಇಲ್ಲ, ಬೇಗ ಡಿಸ್ಪೋಸ್ ಆಫ್ ಮಾಡಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ವಿಶ್ವಾಸಮತ ಯಾಚನೆ ಮುಗಿದೋಗಿದೆ, ಅದು ಒಂದು ಹಂತ ಆಗಿದೆ, ಇವುಗಳನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಮೊನ್ನೆಯಿಂದ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರೀಡಿಂಗ್. ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ತಪ್ಪು ಹೋಗಿಲ್ಲ, ಬಿಕಾಸ್ ದೀಸ್ ಮ್ಯಾಟರ್ಸ್ ಐ ನೋ ವಿಲ್ ಗೋ ಟು ಕೋರ್ಟ್.